ಅಮ್ಮ ಇವತ್ತೇ ಕೊನೆ ನಿಮ್ಮ ಮಗಳನ್ನ ಇನ್ನ ಯಾವತ್ತೂ ಯಾವ ಕೆಲಸಕ್ಕೂ ಕಳಿಸಬೇಡಿ ನಿಮಗೇನು ದುಡ್ಡು ಬೇಕಾ ನಾನು ತಂದು ಕೊಡ್ತೀನಿ ನಿಮ್ಮ ಮಗಳನ್ನ ಈ ಮನೆಯಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಯಾಕಪ್ಪ ಹೀಗೆ ಮಾತಾಡ್ತಿದ್ದೀಯಾ ನನ್ನ ಮಗಳು ಅಂತ ತಪ್ಪೇನ್ ಮಾಡಿದಾಳೆ ಇನ್ನೇನು ಮತ್ತೆ ಯಾವ ಮನುಷ್ಯ ಇವರಿಗೆ ಆಫೀಸ್ ನಲ್ಲಿ ತೊಂದ್ರೆ ಕೊಡ್ತಾ ಇದ್ನೋ ಯಾವ ಮನುಷ್ಯ ಇವರ ಪರವಾಗಿ ಮಾತಾಡಿದಕ್ಕೆ ನನಗೆ ಸಹಾಯೋ ತರ ಹೊಡೆದಿದ್ನೋ ಅವನು ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಏನು ಅರ್ಥ ಅಂದ್ರೆ ಆಫೀಸ್ ನಲ್ಲಿ ತೊಂದ್ರೆ ಕೊಡ್ತಿದ್ದಂತ ಎಸ್ ಎನ್ ಗೌಡನೇ ವಜ್ರ ಮುನಿ ಗೌಡನ ಮಗ ನಾಗಾರ್ಜುನ ಗೌಡ ಇದೆನ್ ಗೊತ್ತಿದ್ದು ಮಾಡ್ತಾ ಇರೋದೋ ಅಥವಾ ಗೊತ್ತಿಲ್ಲದೆ ಮಾಡ್ತಾ ಇರೋದೋ ಗೊತ್ತಿಲ್ಲದೆ ಆಗಿರೋದು ಹಲೋ ಮಿಸ್ಟರ್ ರಾಜೇಶ್ ಆಗ ನೀವು ತುಂಬಾ ಆವೇಶದಲ್ಲಿದ್ರಿ ಅದಕ್ಕೆ ನಾನು ಏನು ಮಾತಾಡದೆ ಸುಮ್ಮನೆ ಇದ್ದೆ ಇವಾಗ ನಿಜವಾದ ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಎಸ್ ಎನ್ ಗೌಡ ಅಂದ್ರೆ ವಜ್ರಮುನಿ ಗೌಡ ಮಗ ನಾಗಾರ್ಜುನ ಗೌಡ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವನು ಅದೇ ಮನೆಯಲ್ಲಿ ಇದ್ದ ಅಂತ ನನಗೂ ಗೊತ್ತಿರಲಿಲ್ಲ ನೀವು ಬರೋ ಕೆಲವು ಸೆಕೆಂಡ್ಗಳ ಮುಂಚೆನೆ ನನಗೂ ಗೊತ್ತಾಗಿತ್ತು ಅದೇ ಶಾಕ್ ನಲ್ಲಿ ನಾನು ನಿಂತಿದ್ದೆ ಆಗ ನೀವು ಬಂದು ನನ್ನ ತರ ತರ ಅಂತ ಹೇಳ್ಕೊಂಡು ಬಂದ್ರಿ ನೀವು ನೀವು ನಿಜ ಹೇಳ್ತಾ ಇದ್ದೀರಾ ತಾನೆ ಸುಳ್ಳು ಹೇಳೋದಕ್ಕೆ ನನಗೆ ಹುಚ್ಚ ನಿನಗೆ ಅವನ ಮನೆ ಅಂತಾನೆ ಗೊತ್ತಿರಲಿಲ್ವಾ ಅವನಿಗೆ ನೀನು ತನ್ನ ಮನೆಗೆ ಕೆಲಸಕ್ಕೆ ಬರ್ತಾ ಇರೋದು ಅಂತ ಗೊತ್ತಿರಲಿಲ್ವಾ ಇಲ್ಲಮ್ಮ ನಾನು ಅವರ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ಅವನಿಗೂ ಅವಾಗಲೇ ಗೊತ್ತಾಗಿತ್ತು ಫಸ್ಟ್ ಟೈಮ್ ಇಬ್ರು ಎದುರು ಬದರು ನಿಂತು ಒಬ್ಬರಿಗೊಬ್ಬರು ನೋಡಿ ಶಾಕ್ ಆಗಿತ್ತು ಆಗಲೇ ರಾಜೇಶ್ ಅವರು ಬಂದಿದ್ದು ಯಾಕಕ್ಕ ನೀನು ಎಲ್ಲೋದ್ರೂ ಆ ಪ್ರಾಣಿ ಒಂದು ಕಾಟ ಕೊಡ್ತಾನೆ ಇರುತ್ತೆ ಏನೋ ಮಾಡೋದು ಎಲ್ಲ ನನ್ನ ಗ್ರಾಚಾರ ಅನ್ಕೋಬೇಕಷ್ಟೇ ಗ್ರಾಚಾರನು ಇಲ್ಲ ಗ್ರೋಚಾರನು ಇಲ್ಲ ಅದೆಲ್ಲ ನಮ್ಮ ದಟ್ಟನ ಅಷ್ಟೇ ಕೆಲಸಕ್ಕೆ ಹೋಗಬೇಕು ಅಂತೀರಾ ಆ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಬೇಕು ಅನ್ನಿಸ್ಲಿಲ್ವಾ ನಿಮಗೆ ರಾಜೇಶ್ ಅವರೇ ನೀವು ಹೇಗೆ ಬೈದಿದ್ದೀರಾ ಅಂದ್ರೆ ನಾವಿರ್ಲಿ ನಮ್ಮ ಅಮ್ಮ ಕೂಡ ಯಾವತ್ತೂ ನಮ್ಮ ಅಕ್ಕನ ತರ ಬೈದಿರಲಿಲ್ಲ ಐ ಆಮ್ ಸಾರಿ ಶ್ರವಣಿ ಅವರೇ ನನಗೆ ಆ ವಿಚಾರ ಗೊತ್ತಾದಾಗ ಆ ಶಾಕಲ್ಲಿ ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗಲಿಲ್ಲ ನಾನು ತಕ್ಷಣ ಬಂದು ಆ ಮನೆಯಲ್ಲಿ ನಿಮ್ಮನ್ನು ಆ ಸ್ಥಿತಿಯಲ್ಲಿ ನೋಡಿದೆ ಇನ್ನೂ ಶಾಕ್ ಆದೆ ಸರಿಯಾಗಿ ಹೇಳಬೇಕು ಅಂದರೆ ಈಗಲೂ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಐ ಆಮ್ ಸಾರಿ ಶ್ರವಣಿ ಅವರೇ ರಾಜೇಶ್ ನನಗೆ ನಿಮ್ಮ ಕಾಳಜಿ ಅರ್ಥ ಆಗುತ್ತೆ ನೀವು ನನಗೋಸ್ಕರ ತುಂಬ ತೊಂದರೆ ತಗೊಂಡಿದ್ದೀರಾ ತುಂಬ ನೋವು ಅನುಭವಿಸಿದ್ದೀರಾ ಅಂದಮೇಲೆ ನನ್ನ ಮೇಲೆ ನಿಮ್ಗೊಂದು ಹಕ್ಕು ಅಧಿಕಾರ ಇದ್ದೇ ಇರುತ್ತೆ ನೀವು ನನ್ನ ಬೈರಿ ನಂಗೆ ನಿಜವಾಗ್ಲೂ ಬೇಜಾರಾಗಲ್ಲ ರಾಜೇಶ್ ಆದರೆ ಅರ್ಥ ಮಾಡ್ಕೊಳ್ಳದೆ ಅಪಾರ್ಥ ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ ರಾಜೇಶ್ ಸಾರಿ ಶ್ರಾವಣಿ ಅವರೇ ಸಿಟ್ಟು ಬಂದಾಗ ಎಲ್ರಿಗೂ ವಿವೇಕ ಕಮ್ಮಿ ಆಗೇ ಆಗುತ್ತೆ ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಪುಣ್ಯ ಕೆಲಸದ ಮೇಲೆ ಹಾಳಾಗೋಗ್ಲಿ ಬೇರೆ ಏನು ತೊಂದರೆ ಆಗ್ಲಿಲ್ವಲ್ಲ ಹಾಗಾದ್ರೆ ಅಕ್ಕ ಮತ್ತೆ ಬೇರೆ ಕೆಲಸ ಹುಡುಕ್ಬೇಕಾ ಬೇಡ ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಡ ನಿಮ್ಗೇನು ದುಡ್ಡು ಬೇಕು ತಾನೆ ಅದನ್ನ ನಾನು ತಂದು ಕೊಡ್ತೀನಿ ನೀವೇ ದುಡ್ಡು ತಂದು ಕೊಡ್ಬೇಕು ರಾಜೇಶ್ ನಮ್ಗೇನು ದುಡ್ಡು ಗೊತ್ತಿಲ್ವಾ ಅಥವಾ ದುಡಿಯೋದು ಗೊತ್ತಿಲ್ವಾ ಆಗಲ್ಲ ಶ್ರವಣಿ ಅವರೇ ಅದು ಈ ಜಗತ್ತು ರಾಜೇಶ್ ಇಷ್ಟು ವರ್ಷ ಈ ಜಗತ್ತನ್ನ ಹೆದರ್ಸ್ತಾ ಹೆದರ್ಕೊಂಡು ಹೊಂದ್ಕೊಂಡು ಜೀವನ ಮಾಡಿದೀವಿ ಇನ್ ಮುಂದೇನು ಅದೇ ರೀತಿ ಜೀವನ ಮಾಡ್ತೀವಿ ನೀವೇನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಿಮ್ಮಿಷ್ಟ ಶ್ರವಣಿ ಅವರೇ ಯಾರಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ರೋ ಆ ಹುಲಿ ಗುಹೆಗೆ ಹೋಗಿ ಇಷ್ಟು ದಿನ ಅದ್ರ ಕೈ ಸಿಗದೆ ತಪ್ಪಿಸ್ಕೊಂಡು ಬಂದಿದ್ದೀರಾ ಇನ್ ಮುಂದೆ ಅಲ್ಲಿ ಕಾಲು ಇಡಬೇಡಿ ಯಾಕಂದ್ರೆ ಅದು ನನ್ನನ್ನ ನಿಮ್ಮನ್ನ ಬೇಟೆ ಆಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋ ಹಸಿದ ಎಬ್ಬುಲಿ ಅದು ದಯವಿಟ್ಟು ಹುಷಾರಾಗಿರಿ ಬರ್ತೀನಿ
ಏನಾಯ್ತು? ಶಾಣು ಸಿಕ್ಕಿಲ್ಲ. ಏನು ಅಮ್ಮ ಮಗಳು ಇಬ್ರು ಒಟ್ಟಿಗೆ ಕೋರಸ್ ಅಲ್ಲಿ ಕೇಳ್ತಾ ಇದೀರಾ? ಇಷ್ಟ ಹೊತ್ತು ನೀನು ಬರೋದನ್ನೇ ಕಾಯ್ಕೊಂಡು ಏನು ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ವಲ್ಲ, ಅದಕ್ಕೆ ಎಲ್ಲಿ ಹೋಗಿದ್ಯೋ? ಶ್ರಾವಣಿ ಮನೆಗೋ ಅಥವಾ? ಹೌದು, ಮಿನಿಸ್ಟರ್ ಮನೆಗೆ ಹೋಗಿದ್ದೆ. ಅಲ್ಲಿಂದ ಶ್ರಾವಣಿ ಕೈ ಹಿಡ್ಕೊಂಡು ಸರಸರ ಎಳ್ಕೊಂಡು ಬಂದು ಅವ್ರ ಮನೆಗೆ ಬಿಟ್ಟು ಬರ್ತಾ ಇದ್ದೀನಿ. ಅಲ್ಲಿ ಅಲ್ಲಿ ಇವರು ಇದ್ದ ಆ ಮಿನಿಸ್ಟರ್ ಮಗ ನಾಗಾರ್ಜುನ್ ಗೌಡ ಅಲ್ಲೇ ಇದ್ದ. ಅವನ ಕಣ್ಣೆದ್ರಿಗೆ ಶ್ರಾವಣಿ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಅವನು ಹಾಗೆ ದುರ್ಗುಡ್ಕೊಂಡು ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ದ. ಅಲ್ಲಿ ಅವರಿಗೂ ನಿನಗೂ ಆಗಿಲ್ಲ, ಏನು ಕ್ಲಾಶ್ ಆಗಿಲ್ಲ. ಮನೆಯವ್ರ ಮುಂದೆ ಅವನು ನನ್ನ ಮೇಲೆ ಕೈ ಮಾಡ್ಲಿಲ್ಲ, ನಾನು ಅವನ ತಂಟೆಗೆ ಹೋಗ್ಲಿಲ್ಲ. ಕೊನೆಯಲ್ಲಿ ಅವರಪ್ಪ ಮಿನಿಸ್ಟರ್ ವಜ್ರಮುಣಿಗೌಡನು ಬಂದ್ ನಿಂತಿದ್ದ. ಎಲ್ರು ಸುಮ್ನೆ ಮುಖ ಮುಖ ನೋಡ್ಕೊಂಡು ನಿಂತಿದ್ರೆ ಹೊರತು ಮಾತು ಸತ್ತೋಗಿತ್ತು. ಮಕ್ಕಳ ಆಟ ಹೋಗಿ ದೊಡ್ಡ ಆಟ ಆಯ್ತು ಅನ್ನೋದು ಇದಕ್ಕೆ. ನಾನು ಅವತ್ತೇ ಹೇಳಿದೆ ಬಿಸಿ ರಕ್ತ ಮೈಯಲ್ಲಿ ಹರಿತಿದೆ ಅಂತ. ಮನಸ್ಸು ಹರಿದ ಕಡೆ ಎಲ್ಲ ಹೋಗ್ತಾರ, ಹಿಂದೆ ಮುಂದೆ ತಿಳಿದೇನೆ, ಯಾವನ ಮೇಲೆ ಕೈ ಮಾಡಿದೆ. ಆದ್ರೆ ಇವತ್ತದು ಎಷ್ಟು ದೊಡ್ಡ ಅನಾಹುತ ಆಯ್ತು ನೋಡು. ಅಣ್ಣ, ಅಮ್ಮಂಗೆ ಎಲ್ಲ ವಿಚಾರನೂ ಹೇಳ್ಬಿಟ್ಟಿದ್ದೀನಿ. ಈಗಲೂ ಹೇಳಲಿಲ್ಲ ಅಂದ್ರೆ ಅದು ಇನ್ಯಾರೋ ಮುಖಾಂತರ ಗೊತ್ತಾಯ್ತು ಅಂದ್ರೆ ಅವಳು ಗಾಬರಿ ಆಗ್ತಾಳಲ್ವಾ. ಅದಕ್ಕೆ ಅಮ್ಮ ನೀನು ಗೋಳಾಡ್ಬೇಡ. ತಪ್ಪು ಮಾಡಿಲ್ಲ ಅಂದ್ರೆ ತಲೆ ಎತ್ಕೊಂಡು ಬದುಕೋತಲೆಯಣ. ತಲೆ ಎತ್ಕೊಂಡು ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ವಿಷ ಕುಡಿದ್ಬಿಟ್ಟು ಸಾಯಣ. ಆದ್ರೆ ನಿನ್ ತರ ಕಣ್ಣೀರ್ ಹಾಕೋದು ಚೆನ್ನಾಗಿರಲ್ಲ. ಏನೋಪ್ಪ, ಬೆಳೆದ ಮಕ್ಕಳಿಗೆ ನಾವ್ ಹೇಳೋದು ಅರ್ಥ ಆಗಲ್ಲ, ಅವ್ರು ಹೇಳೋದು ನಮಗ್ ಅರ್ಥ ಆಗಲ್ಲ. ಆ ಭಗವಂತನ ಇಚ್ಛೆ ಏನಿದೆಯೋ ಯಾರಿಗೆ ಗೊತ್ತು. ಗುಡ್. ಹಾಗಾದ್ರೆ ಹೀರೋಯಿನ್ ಕೈ ಹಿಡಿದು ವಿಲನ್ ಮುಂದೆನೆ ಎಳ್ಕೊಂಡು ಬಂದು ಹೀರೋ ಆಗ್ಬಿಟ್ಯಾ? ಕಂಗ್ರಾಟ್ಸ್. ಏನ್ ಹೀರೋನೋ ಏನೋ, ನಾನು ಅವಳ ಪಕ್ಕ ನಿಂತ್ಕೊಂಡ್ರೆ ನನ್ ಯಾರೇ ಹೀರೋ ಅಂತಾರೆ. ಯಾಕೋ ಆಗ್ಬಾರ್ದು, ಟ್ರೈ ಮಾಡು. ಯಾರು ಯಾರನ್ನ ಯಾವ ಕಾರಣಕ್ಕೆ ಪ್ರೀತಿಸ್ತಾರಂತ ಯಾರಿಗೂ ಗೊತ್ತಿರಲ್ಲ. ಮುಖ ಚೆನ್ನಾಗಿದ್ದು ಗುಣ ಚೆನ್ನಾಗಿಲ್ಲ ಅಂದ್ರೆ ಅಂತವನ್ನ ಯಾವ ಹುಡುಗಿ ಇಷ್ಟಪಡ್ತಾಳೋ? ಇಷ್ಟೆಲ್ಲ ಆದ್ಮೇಲೆ ಶ್ರಾವಣಿ ಒಬ್ಳನೇ ಬಿಟ್ಟಿರೋಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಣೆ. ಒಬ್ಳೇ ಎಲ್ಲಿದ್ದಾಳೋ? ಅಮ್ಮ, ತಂಗಿ, ತಮ್ಮ ಎಲ್ಲರೂ ಜೊತೆಲೇ ಇದ್ದಾರೆ. ನೋಡೆ, ಇನ್ನು ನನ್ನ ಕೈಲಿ ಕಾಯೋದಕ್ಕಾಗೋದಿಲ್ಲ. ಶ್ರಾವಣಿಗೆ ಏನಾದ್ರು ತೊಂದರೆ ಆಗೋಕ್ಕಿಂತ ಮುಂಚೆ ನಾನು ಪ್ರೀತಿಸ್ತಾರೋ ವಿಷಯ ಅವಳಿಗೆ ಹೇಳ್ಬಿಡ್ಬೇಕು. ಹೇಳು. ಅದಕ್ಕೇನಂತೆ, ಒಂದು ಕೆಲಸ ಮಾಡ್ತೀನಿ, ನಾಳೆ ಬೆಳಿಗ್ಗೆನೆ ರಾಯರ್ ಮಠಕ್ಕೆ ಹೋಗಿ ಆಚಾರ್ಯರನ್ನ ಯಾವುದಾದ್ರು ಒಳ್ಳೆ ಮುಹೂರ್ತ ಇದೆ ಅಂತ ಕೇಳ್ಕೊಂಬರ್ತೀನಿ. ಕೂತಿ, ಎಲ್ಲದಕ್ಕೂ ತರಲೆ ಮಾಡಬೇಡ. ಶ್ರಾವಣಿ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಭಾವನಿಕೆ ಸಾಲ್ವ್ ಮಾಡು. ನಾನೇನು ಮಾಡಲಿ, ಅವಳು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ನೀನು ಅವಳ ಅಕ್ಕನ ಪ್ರೀತಿಸ್ತಾ ಇದೆಯಾ? ಯಾರು ಸರಿ ಯಾರು ತಪ್ಪು ನೀವೇ ಡಿಸೈಡ್ ಮಾಡ್ಕೋಬೇಕು. ಕೆಟ್ಟ ಕೆಟ್ಟ ಐಡಿಯಾ ಕೊಟ್ಟು ಅವಳ ಜೊತೆ ಸೇರೋ ಹಾಗೆ ಮಾಡಿದ್ದು ನೀನೇ ತಾನೇ? ಮರ್ಯಾದೆಯಾಗಿ ಹೇಳ್ತೀನಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡು, ಇಲ್ಲ ಅಂದ್ರೆ ನಿನ್ನ ಟೈಮ್ ಆಯ್ತು, ಹೂ ಬೇರೆ ತಗೋಬೇಕು, ನಡಿ ಹೋಗೋಣ. ಈ ಊರಿಗೆ ಬಂದಾಗ್ಲಿಂದ ದಿನ ಒಂಥರ ಹೊಸ ಅನುಭವ. 15 ದಿವಸಕ್ಕೆ 15 ವರ್ಷದ ಅನುಭವ. ಎಲ್ಲೇ ಹೋದ್ರು ಎರಡೆರಡು ದಿನ ಬಿಟ್ಟು ಕೆಲಸ. ಕೊನೆಗೆ ಅದೇ ದೇವಸ್ಥಾನ, ಅದೇ ಹೂ ಮಾರೋ ಕೆಲಸ.
ಅಮ್ಮ ನೀವಿಲ್ಲಿ? ನೀವು ದೇವಸ್ಥಾನದ ಹತ್ರ ಸಿಗ್ತೀರಾ ಅಂತ ಗೊತ್ತು, ಆದರೂ ನಿಮ್ಮನ್ನ ಇಲ್ಲಿ ಹುಡ್ಕೊಂಬಂದು ಮಾತಾಡೋದ್ರಲ್ಲಿ ಇನ್ನೂ ಅರ್ಥ ಇದೆ ಅಂತ ಅನ್ನಿಸ್ತು. ನೀನು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಟು ಬಂದೆ, ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗಬೇಕು. ಅದನ್ನೇನು ಕೇಳಬೇಡಿ ಬಿಡಿಮ್ಮ, ಅದ್ರ ಬಗ್ಗೆ ಮಾತಾಡಿದ್ರೆ ನನಗೂ ಬೇಜಾರಾಗತ್ತೆ ನಿಮಗೂ ಬೇಜಾರಾಗತ್ತೆ. ನನ್ನ ಮಗ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ, ಅದಕ್ಕೆ ಅವನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗಲೂ ಅವನನ್ನೇ ಬೈದು ಸುಮ್ಮನೆ ಕೂರಿಸಿದ್ದೀನಿ. ಅವನು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ? ಹ್ಞೂ, ಅದು ಯಾವಾಗಲೂ ಅಷ್ಟೇಮ್ಮ, ಮರ್ಯಾದೆಸ್ತರು ಮರ್ಯಾದೆಗೆ ಹೆತ್ತಿರ್ಕೊಂಡು ಮಾತಾಡದೆ ಇದ್ಬಿಡ್ತಾರೆ, ಆದರೆ ತಪ್ಪಿತಸ್ತರು ಜೋರಾಗಿ ಮಾತಾಡ್ತಿರ್ತಾರೆ, ಅವ್ರ ತಪ್ಪನ್ನ ನಿರಪರಾಧಿಗಳ ಮೇಲೆ ಹಾಕ್ತಾರೆ. ಅವನು ನಿಮ್ಮ ಮಗ ಅನ್ನೋದಕ್ಕೆ ಲಾಯಕ್ ಅಲ್ವೇ ಅಲ್ಲಮ್ಮ? ಹೌದಮ್ಮ, ನನಗೂ ಗೊತ್ತು, ಯಾಕಂದರೆ ನಿಜಕ್ಕೂ ಅವನು ನನ್ನ ಮಗ ಅಲ್ಲ. ಅಂದ್ರೆ ಅವನು ಅವ್ರ ಅಪ್ಪನ ಮಗ ಅಂತ ಹೇಳ್ದೆ, ಅವನು ಅವ್ರ ಅಪ್ಪನ ತರನೇ ಆಗ್ಬಿಟ್ಟಿದ್ದಾನೆ, ಅವನ್ ನಂತರ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಈ ಮಗನ ಬದಲು ಇದೇ ವಯಸ್ಸಿನ ಒಂದು ಹೆಣ್ಮಗು ಇರಬಾರ್ದಿತ್ತ ಅನ್ಸುತ್ತೆ, ಇದ್ರೆ ನಿನ್ನಾಗಿರ್ಬೇಕು. ನನಗೆ ಆ ಮಗ ಬೇಡ, ಈ ಮಗಳು ಬೇಕು ಅನ್ಸುತ್ತೆ. ಶ್ರಾವಣಿ, ನಾನಿಲ್ಲಿ ನನ್ನ ಮಗ ಏನ್ ಮಾಡ್ದ ಅಂತ ಕೇಳೋದಕ್ಕೆ ಬಂದಿಲ್ಲ, ನನಗೆ ಚೆನ್ನಾಗಿ ಗೊತ್ತು ನನ್ನ ಮಗ ನಿನ್ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡಿರ್ತಾನೆ ಅಂತ. ನಿನಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡೋಣ ಅಂತ ಬಂದೆ. ನಾನು ನಿನ್ ಮೇಲಿಟ್ಟಿರೋ ಗೌರವ ಪ್ರೀತಿ ಇನ್ನೂ ಹಾಗೆ ಇದೆ ಅಂತ ಹೇಳೋಗೋಣ ಅಂತ ಬಂದೆ. ಸದ್ಯ ನೀವೆಲ್ಲಿ ಮತ್ತೆ ಅವಳನ್ನ ಮನೆಗೆ ಬಾ ಅಂತ ಕರಿತಿರೋ ಅಂತ ಅನ್ಕೊಂಡಿದ್ದೆ. ಹೌದು, ನಾನು ಈಗಲೂ ಕರಿತೀನಿ. ಇಷ್ಟೆಲ್ಲ ಆದ್ಮೇಲೂ ನೀನ್ ನಮ್ಮ ಮನೆಗೆ ಬರ್ತೀಯ ಶ್ರಾವಣಿ? ಒಬ್ಬ ತಾಯಿಯಾಗಿ ಯೋಚನೆ ಮಾಡಿದ್ರೆ ನೀನು ಬರ್ತಾ ಇರಬೇಕು ಅನ್ಸುತ್ತೆ, ಆದರೆ ಅದಾಗುತ್ತಾ? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದಮೇಲೂ ನಗ್ನಗ್ತಾ ಮನೆಗೆ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ದಯವಿಟ್ಟು ಈ ವಿಚಾರದ ಬಗ್ಗೆ ನನ್ನ ಫೋರ್ಸ್ ಮಾಡಬೇಡಿಮ್ಮ. ಪರವಾಗಿಲ್ಲ ಬಿಡಿ ಶ್ರಾವಣಿ, ನೀನ್ ನಮ್ಮ ಮನೆಗೆ ಬರೋಕ್ಕಾಗದಿದ್ರೇನಂತೆ? ನೀನು ನೋಡ್ಬೇಕು ಅನ್ನಿಸ್ದಾಗ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಇದು ನನ್ನ ಮನೇನೆ. ಮನೆ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ. ಇವ್ರು ಯಾರು? ನಿನ್ನ ತಮ್ಮ ನಿನ್ನ ತಂಗಿನ? ಹಾ, ಪರಿಚಯನೇ ಮಾಡಿಸ್ಲಿಲ್ವಲ್ಲ. ಏನೋ ಪುಟ್ಟ, ನಿನ್ನ ಹೆಸರು? ಪಾವನಿ. ನಿನ್ನ ಹೆಸರೇನು? ಪ್ರಕಾಶ. ಕುತ್ಕೊಳ್ಳಿ ಮಾ. ಹಾ, ಕುತ್ಕೋ ಕುತ್ಕೋ. ಕುಡಿಯೋದಕ್ಕೆ ಏನಾದ್ರು ತರ್ತೀನಿ. ಏನು ಬೇಡ ದೇವೇರಿ, ನೀ ಕೂತ್ಕೊ. ಇಲ್ಲ, ಮೊದಲನೇ ಸರಿ ಮನೆಗೆ ಬಂದಿದ್ದೀರಾ, ಹಾಗೆ ಹೋಗ್ಬೇಡಿ, ಕೂತ್ಕೊಳ್ಳಿ. ಹಾ.
ಮೊದಲನೇ ಸಾರಿ ಮನೆಗೆ ಬಂದಿದ್ದೀರಿ, ಇದನ್ನ ತಗೊಳ್ಳಿ. ಬೇಡ ಅನ್ಬೇಡಿ, ಬಡವ್ರ ಮನೆಯಲ್ಲಿ ಇಷ್ಟೇ ಸಿಗೋದು. ಆಗಲಿ ದೇವರೇ, ಶ್ರೀಮಂತರ ಮನೆ ನೋಟ ಚೆನ್ನ, ಬಡವ್ರ ಮನೆ ಊಟ ಚೆನ್ನ ಅಂತಾರೆ. ನನಗೆ ಆ ಶ್ರೀಮಂತಿಕೆ ಬೇಡ. ನಿಮ್ಮ ಮನೆ ಚಿಕ್ಕದಾಗಿದ್ರು, ಬಡತನ ಇದ್ರು, ಇಲ್ಲಿ ತುಂಬ ನೆಮ್ಮದಿ ಇದೆ. ನನಗಷ್ಟು ಸಾಕು. ನನ್ನ ಮನೇಲಿ ನನಗೆ ನೆನಪಿರೋ ಹಾಗೆ ನಾನು ಇಷ್ಟು ಸಂತೋಷವಾಗಿ ಯಾವತ್ತೂ ಇರಲಿಲ್ಲ. ಎಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕ. ದೇವಸ್ಥಾನದಿಂದ ಬರ್ತಿದ್ಯಾ ಅಂದ್ರೆ ಶ್ರಾವಣಿನೂ ನಿನ್ ಜೊತೆ ಬರ್ಬೇಕಿತ್ತಲ್ಲ, ದಿನ ಹಾಗೆ ತರ ಮಾಡ್ತಿದ್ದು. ಎಲ್ಲ ಗೊತ್ತಿದ್ದು ಗೊತ್ತಿಲ್ದೇ ಇರೋ ತರ ಕೇಳ್ತಿರಲ್ರಿ. ನಿನ್ನೆ ನಿಮ್ ಮಗನ್ ಪ್ರತಾಪನ ನಿಮ್ ಕಣ್ಣಾರೆ ನೋಡಿದಿರ, ಕಿವಿಯಾರ ಕೇಳಿದಿರ, ಇಷ್ಟಾದ್ಮೇಲೆ ಆ ಹುಡುಗಿ ಇಲ್ಲಿಗೆ ಬರ್ತಾಳೆ ನಿಮ್ಗೆ ಅನ್ಸುತ್ತಾ? ನೋಡೋ, ನನಗೆ ಏನ್ ಅನ್ಸುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ ಹುಡುಗಿ ಮನೆಗ್ ಬರ್ಬೇಕು ಅಷ್ಟೇ. ಕಾರಣ ನಿನ್ಗೆ ಚೆನ್ನಾಗ್ ಗೊತ್ತು ಕಾವೇರಿ, ಅದು ಗಿಣಿ.